ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ. ನಮಸ್ಕಾರ ಸ್ನೇಹಿತರೆ, ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾವಿವತ್ತು 7 ತಾರೀಕು ನಮ್ಮ ಅಮ್ಮಗನ ಬರ್ತ್ಡೇ ಇತ್ತು, ಅದಕ್ಕೋಸ್ಕರ ನಾವು ನಾಯ್ಕನಿಟ್ಟಿಗೆ ಹೋದ್ವಿ. ಅಲ್ಲಿ 2,500 ಡಿಪಾಸಿಟ್ ಮಾಡಿದರೆ ಯಾರ ಹೆಸರಿಗೆ ಡಿಪಾಸಿಟ್ ಮಾಡಿರ್ತೀವೋ ಅವ್ರದ್ದು ಅಭಿಷೇಕ ಮಾಡ್ತಾರೆ, ರುದ್ರಾಭಿಷೇಕ ಅವತ್ತಿನ ದಿವಸ, ಅವರು ಬರ್ತ್ಡೇ ದಿವಸ. ಅದಕ್ಕೋಸ್ಕರ ನಾವಿಲ್ಲಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಟೆಂಪಲ್ಲಿಗೆ. ಈಗ ಅಲ್ಲಿ ಅಭಿಷೇಕ ಮಾಡಿಸ್ಕೊಂಡು ಆಮೇಲೆ ಬರ್ತ್ಡೇ ಮಾಡಬೇಕು ಅಂತಂದು ಸುಮಾರು ಇದೆ ಆಟೋ, ದೊಡ್ಡ ಆಟೋನೇ, ಸುಮಾರು ಒಂದು 10-12 ಜನ ಹೋಗ್ಬೋದು, ತುಂಬ ಚೆನ್ನಾಗಿರುತ್ತೆ. ಹುಡುಗರಿಗೆಲ್ಲ ತುಂಬ ಚೆನ್ನಾಗಿ, ಹುಡುಗರೆಲ್ಲ ಎಂಜಾಯ್ ಮಾಡ್ತಾರೆ. ಇದರಲ್ಲಿ ಹತ್ತಿರ ಅಲ್ವಾ, ಅದಕ್ಕೋಸ್ಕರ ಒಂದು 20 ಕಿಲೋಮೀಟ್ರ್ ಆಗುತ್ತೇನಷ್ಟೇ ಚಳ್ಳಕೆರೆಯಿಂದ ನಾಯ್ಕನಹಟ್ಟಿ. ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ನನ್ನ ವಿಡಿಯೋ ನೋಡ್ತಿರೋರಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ನನಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈಗ ಹುಡುಗರನ್ನ ಮೊಮ್ಮಗ, ಮೊಮ್ಮಕ್ಕಳು ಇನ್ನೊಂದಿಬ್ಬರು, ಎಲ್ಲ ನಮ್ಮ ತಮ್ಮನ ಮಕ್ಕಳೇ, ಎಲ್ಲ ಒಂದು 5 ಜನ ಹುಡುಗರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ನಾವು ಟೆಂಪಲ್ಗೆ. DRDO ಹತ್ರನೇ ಇರೋದದು ನಾಯ್ಕನಹಟ್ಟಿ ಅಂತಂದು. ನಮ್ಮ ಮಕ್ಕಳು ಇಬ್ಬರು, ಮೊಮ್ಮಕ್ಕಳು ಕರ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಟೆಂಪಲ್ ಬಂತು. ಈಗ ಗೊತ್ತಿದೆಯಲ್ಲ ನಾಯಕನಹಟ್ಟಿ ತಿಪ್ಪೇರುದ್ರಸ್ವಾಮಿ ಮಾಡಿದಷ್ಟು ನೀಡು ಭಿಕ್ಷೆ ಅಂತಂದು, ಎಷ್ಟು ಮಾಡ್ತೀವೋ ಅಷ್ಟು ನೀಡ್ತಾರಷ್ಟೇ. ಈಗ ಅಭಿಷೇಕ ಒಂದು ಮಾಡಿಸ್ಕೊಂಡು ನಾವು ಬೇಗನೆ ವಾಪಸ್ಸು ಹೋಗಬೇಕು ಚಳ್ಳಕೆರೆಗೆ ಬರ್ತ್ಡೇ ಮಾಡೋದಕ್ಕೆ. ದೇವಸ್ಥಾನ ಬಂತು. ಕಾರ್ನಲ್ಲಾದ್ರೂ ಇಷ್ಟೊಂದು ಜನ ಬರೋಕ್ಕಾಗಲ್ಲ, ಈ ಆಟೋದಲ್ಲಾದ್ರೂ ಚೆನ್ನಾಗಿರುತ್ತೆ, ಹುಡುಗರು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಇದರಲ್ಲಿ. ಈಗ ಟೆಂಪಲಿಗೆ ಬಂದ್ವಿ. ಅಲ್ಲಿ ಮಹಾಮಂಗಳಾರತಿ ಆಗ್ತಾ ಇತ್ತು, ಜನ ಜಾಸ್ತಿ ಇದ್ದರು, ಅಲ್ಲಿ ಹತ್ತಿರ ಹೋಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಹಿಂದ್ಗಡೆ ರುದ್ರಾಭಿಷೇಕ ಮಾಡಿಸ್ತಾರೆ, ಇಲ್ಲೆಲ್ಲ ರೆಡಿ ಮಾಡಿದ್ದಾರೆ ಅಭಿಷೇಕಕ್ಕೆ. ತಿಪ್ಪೇಸ್ವಾಮಿ ಶಿವನ ಲಿಂಗುಗೆ ಅಭಿಷೇಕ ಮಾಡಿಸ್ತಾರೆ. ಹಿಂದ್ಗಡೆ ತಿಪ್ಪೇಸ್ವಾಮಿ ವಿಗ್ರಹ ಇದೆ. ಎಲ್ಲ ಬಟ್ಲುಗಳೆಲ್ಲ ಜೋಡಿಸ್ಕೊಂಡಿದ್ದಾರೆ ಎಲ್ಲ ಅಭಿಷೇಕಕ್ಕೆ. ಈಗ ತಿಪ್ಪೇಸ್ವಾಮಿ ತೂಗು ಉಯ್ಯಾಲೆ ಇದು, ಉಯ್ಯಾಲೆ ಇದು. ಮಕ್ಕಳು ಆಗ್ದಲೇ ಇರೋರು ಇಲ್ಲಿ ಬಂದುಬಿಟ್ಟು ದಕ್ಷಿಣೆ ಹಾಕಿ ಇದನ್ನು ತೂಗಿ ಹೋದರೆ ಮಕ್ಕಳು ಆಗ್ತವೆ ಅಂತ ಹೇಳ್ತಾರೆ. ತಿಪ್ಪೇಸ್ವಾಮಿ ಪಾದ ಇಟ್ಟಿದ್ದಾರೆ ಅಲ್ಲಿ, ಇದೆ ನೋಡ್ರಿ. ಈಗ ತಿಪ್ಪೇಸ್ವಾಮಿ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲರೂ ಮಂಗಳಾರತಿ ತಗೊಳ್ತಾ ಇದ್ದೀವಿ. ಇಲ್ಲಿ ಮೊನ್ನೆ ಮಾರ್ಚ್ ತಿಂಗಳಲ್ಲಿ ಜಾತ್ರೆ ಆಯಿತು, ತುಂಬ ಚೆನ್ನಾಗಾಗುತ್ತೆ, ಲಕ್ಷಾಂತರ ಜನ ಬಂದಿರ್ತಾರೆ ಈ ಜಾತ್ರೆ ತೇರಿಗೆ. ಇದು ಹಿಂದ್ಗಡೆ ರುದ್ರಾಭಿಷೇಕ ಮಾಡ್ತಾರೆ. $2,500 ಡಿಪಾಸಿಟ್ ಮಾಡಿದರೆ ಅವ್ರ ಹೆಸರಿಗೆ ಲೈಫ್ ಲಾಂಗ್ ಇರುತ್ತೆ ಅದು ಅಭಿಷೇಕ. ವರ್ಷಕ್ಕೊಂದ್ಸಾರಿ ಅವ್ರ ಬರ್ತ್ಡೇ ದಿವಸ ಅಭಿಷೇಕ ಮಾಡ್ತಾರೆ. ಇಲ್ಲೆಲ್ಲ ನಮಸ್ಕಾರ ಮಾಡಿ ಕೂತ್ಕೊಂಡ್ವಿ, ಈಗ ಹಿಂದ್ಗಡೆ ಹೋಗ್ತೀವಿ.
ಅಷ್ಟೊಂದೇನು ಜನ ಇರಲಿಲ್ಲ ಇವತ್ತು. ಇಲ್ಲಿ ಎಲ್ಲ ಕಂಕಣ ಕಟ್ತಾರೆ, ಈಗ ಅಭಿಷೇಕ ಮಾಡೋದಕ್ಕಿಂತ ಮುಂಚೆನೆ ಇವನೇ ಬರ್ತ್ಡೇ ಬಾಯ್, ಇವನಿಗೆ ಕಂಕಣ ಕಟ್ತಾ ಇದ್ದಾರೆ. ಕಂಕಣ ಕಟ್ಟಿ ಸಂಕಲ್ಪ ಮಾಡಿದ ಮೇಲೆ ಅಭಿಷೇಕ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಎಲ್ಲ ಜೋಡಿಸಿದ್ದಾರೆ, ಹಾಲು ತುಪ್ಪ, ಮೊಸರು, ಜೇನುತುಪ್ಪ, ಅಭಿಷೇಕಕ್ಕೆ ಬಿಲ್ಪತ್ರೆ ಎಲ್ಲ ಜೋಡಿಸಿದ್ದಾರೆ. ಎಲ್ಲರೂ ಕಂಕಣ ಕಟ್ಕೊಂಡ್ವಿ, ಎಲ್ಲರೂ ಬೇರೆಯವರು, ಇವರೆಲ್ಲ ರುದ್ರಾಭಿಷೇಕಕ್ಕೆ ಬಂದಿದ್ದರು, ಅವರು ಎಲ್ಲನೂ ಈಗ ಎಲ್ಲರೂ ಕಂಕಣ ಕಟ್ಕೊಂಡಿದ್ದೀವಿ. ಹುಡುಗರೆಲ್ಲ ಕಟ್ಕೊಂಡಿದ್ದಾರೆ ಕಂಕಣನ. ಮಾಡಿ ಅದೆಲ್ಲ ಪೂಜೆ ವಿಡಿಯೋ ಮಾಡಿ. ಇದೆ ನೋಡ್ರಿ, ಮಾಡಿದಷ್ಟು ನೀಡು ಭಿಕ್ಷೆ ಅಂತ ಮುಂದ್ಗಡೆ. ಇಲ್ಲಿ ವೀರಭದ್ರ ಸ್ವಾಮಿ ಟೆಂಪಲ್ ಇದೆ ಪಕ್ಕದಲ್ಲೇ, ಹೋಗಿದ್ವಿ. ವೀರಭದ್ರ ಸ್ವಾಮಿ ದರ್ಶನ ಮಾಡ್ಕೊಂಡು ಬಂದ್ವಿ. ಇದು ಕೇಕು, ಗುರು ತರುಣ್ ಅಂತಂದು, ಅವನದು 10 ಇಯರ್ಸ್ ಬರ್ತ್ಡೇ. ಈಗ ಬರ್ತ್ಡೇಗೆ ಕೇಕ್ ಕಟ್ ಮಾಡ್ತಾ ಇದ್ದಾನೆ. ಮಕ್ಕಳೆಲ್ಲ ಬಂದಿದ್ದಾರೆ. ಈಗ ಎಲ್ಲರೂ ಕೇಕ್ ಕಟ್ ಮಾಡೋದಕ್ಕೆ ಎಲ್ಲರೂ ನಿಂತ್ಕೊಂಡಿದ್ದಾರಲ್ಲಿ.
ಹೀಗೆ ಕ್ಯಾಂಡಲ್ ಹಚ್ತಾ ಇದ್ದಾನೆ. ಈಗ ಎಲ್ಲರೂ ಕೇಕ್ ಕಟ್ ಮಾಡ್ತಾರೆ. ಕೇಕ್ ತುಂಬ ಚೆನ್ನಾಗಿದೆ, ಗಿಟಾರ್ದು ಕೇಕು. ಎಲ್ರಿಗೂ ಕೇಕ್ ತಿನ್ನಿಸ್ತಾ ಇದ್ದಾರೆ. ಅವರ ಅಮ್ಮ ಮಗನಿಗೆ ಕೇಕ್ ತಿನ್ನಿಸ್ತಾ ಇದ್ದಾಳೆ. ಇವರು ನಮ್ಮ ರಿಲೇಷನ್ನೇ. ಕೆಂಪು ಟೀ ಶರ್ಟ್ ಅವ್ರ ಮಗ ಅವನು. ಅವ್ರ ಮಾವಿಗೆ ತಿನ್ನಿಸ್ತಾ ಇದ್ದಾನೆ ಅವನು, ಇನ್ನೊಬ್ಬ ಮೊಮ್ಮಗ, ಅವನ ಮಗನ ಮಗ. ಈಗ ನಾನು ಸರಸ್ವತಿ ಫೋಟೋ ಗಿಫ್ಟ್ ಕೊಡ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.